ಪ್ರಕರಣಗಳು ಭಾರತದಲ್ಲೂ ದಾಖಲಾಗಿದೆ. ಈ ಎಲ್ಲ ದೃಷ್ಟಿಯಿಂದ ಕರ್ನಾಟಕ ಒಂದು ಎಚ್ಚರಿಕೆ ಇರುವಂಥ ರಾಜ್ಯ. ಆ ದೃಷ್ಟಿಯಿಂದ ನಾನು ಡಾಕ್ಟರ್ ಸುಧಾಕರ್ ಅವರು ನಮ್ಮ ಆರೋಗ್ಯ ಸಚಿವರು ಇವತ್ತು ಮಧ್ಯಾಹ್ನ ಒಂದು ಮೀಟಿಂಗನ್ನು ಕರೆದಿದ್ದೀರಿ. ಆ ಸಭೆಯಲ್ಲಿ ವಿಶೇಷವಾಗಿ ಕೋವಿಡನ್ನು ನಿಯಂತ್ರಣ ಮಾಡುವಂಥದ್ದಕ್ಕೆ ಒತ್ತನ್ನು ಏನು ಕೊಡಬೇಕು ಅನ್ನೋದ್ರ ಬಗ್ಗೆ ತಜ್ಞರ ಜೊತೆ ಚರ್ಚೆ ಮಾಡ್ತೀರಿ. ಎರಡನೇದು ಪ್ರಮುಖವಾಗಿ ನಮ್ಮ ಆಸ್ಪತ್ರೆಗಳಲ್ಲಿರುವ ಆಕ್ಸಿಜನ್ ಪ್ಲ್ಯಾಂಟ್ಸ್ಗಳು ಮತ್ತು ಮೆಡಿಸಿನ್ಸು ಇವೆಲ್ಲ ದಾಸ್ತಾನುಗಳನ್ನು ಶೇಖರಣೆ ಮಾಡಬೇಕು. ಯಾವುದೇ ರೀತಿ ಸಂದರ್ಭ ಬಂದರೂ ಕೂಡ ನಿಭಾಯಿಸೋಕ್ಕೆ ಶಕ್ತಿ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದು ಈ ಸಭೆಯ ಮುಖ್ಯ ಉದ್ದೇಶ. ಮತ್ತು ನ್ಯೂ ಇಯರ್ ಬರ್ತಾ ಇದೆ, ಬೆಂಗಳೂರಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಆ ದೃಷ್ಟಿಯಿಂದ ನ್ಯೂ ಇಯರ್ಗೆ ಏನು ಗೈಡ್ಲೈನ್ಸನ್ನು ಕೊಡಬೇಕು, ಈ ಮೂರನ್ನು ಇಟ್ಟು ಚರ್ಚೆಗೆ ಇಟ್ಟಿದ್ದೀರಿ. ನಿನ್ನೆ ಮುಖ್ಯಮಂತ್ರಿಗಳು ಸಹ ನನಗೆ ಫೋನ್ ಮಾಡಿದ್ರು, ಇದ್ರ ವಿಚಾರವಾಗಿ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಮುಖ್ಯಮಂತ್ರಿ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸೂಚನೆಯನ್ನ ಕೊಟ್ಟಿದ್ದಾರೆ, ಆ ಪ್ರಕಾರ ಇವತ್ತು ಸಭೆ ಮಾಡ್ತೀರಿ. ಯಾರು ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ. ಆ ತರ ಏನು ಬಿಸ್ನೆಸ್ಗಾಗ್ಲಿ, ಎಜುಕೇಷನ್ಗಾಗ್ಲಿ, ಇಂಡಸ್ಟ್ರೀಸ್ಗಾಗ್ಲಿ ಯಾವುದೇ ರೀತಿ ತೊಂದರೆ ಆಗಲ್ಲ. ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಅತಿ ಹೆಚ್ಚಾಗಿ ಏನು ಓವರ್ ಆ್ಯಕ್ಟಿಂಗ್, ಯಾವುದೇ ಓವರ್ ಆ್ಯಕ್ಟಿಂಗ್ ಮಾಡದೆ ಸಾರ್ವಜನಿಕರು ಫ್ರೆಂಡ್ಲಿ ಆಗಿರ್ತಕ್ಕಂಥ ಒಂದು ಅಲ್ಲಲ್ಲ ನೋಡಿ ಯಾರ ಮೇಲೆ ಕೋಪ ಇದ್ರೆ ತಿಳ್ಸ್ಕೊಂಬಿಡ್ರಿ. ಅವ್ರ ಮೇಲೆ ಓವರ್ ಆಕ್ಟಿಂಗ್ ಯಾರು ಸರ್ ಮಾಡ್ತಾ ಇರೋದು? ರಾಜ್ಯದ ಜನರು ಓವರ್ ಆಕ್ಟಿಂಗ್ ನಾನು ಓವರ್ ಆಕ್ಟಿಂಗ್ ಮಾಡಿದೆ, ಸರಿ ಆಯ್ತಾ? ತಿರುಗ ಅದಕ್ಕೆ ಏನಾನ ಬೆಂಕಿ ಹಚ್ಚಿದ್ದೀರಾ? ಅದಕ್ಕೆ ಅದಕ್ಕೆ ಹಚ್ಚಬಾರ್ದು ಅಂತಾನೆ ಹೇಳಿದ್ದೀನಿ. ಸೊ ಸಾಮಾನ್ಯವಾಗಿ ಏನು ಒಂದು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಬೋದು ಅದನ್ನು ತೆಗೆದುಕೊಳ್ತೀರಿ. ಯಾರು ಭಯ ಬೀಳುವಂಥ ಅವಶ್ಯಕತೆ ಇಲ್ಲ. ಹೇಳಿದ್ನಲ್ಲ, ಎಲ್ಲನೂ ಇವತ್ತು ಅಥವಾ ನಾಳೆ ಒಳಗಡೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಹೊಸ ಗೈಡ್ಲೈನ್ಸ್ ಅನ್ನು ಇಶ್ಯೂ ಮಾಡ್ತೀರಿ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.